ಸರ್. ಇದು ಬಂದು ಸ್ಟಾರ್ ಫ್ರೂಟ್ ಅಂತ. ಸ್ಟಾರ್ ಫ್ರೂಟ್ ಬೇರೆ ಬೇರೆ ರೀತಿಯಲ್ಲಿ ಕನ್ನಡದಲ್ಲಿ ಹೆಸರು ಹೇಳ್ತಾರೆ, ಇಂಗ್ಲಿಷ್ ನಲ್ಲಿ ಸ್ಟಾರ್ ಫ್ರೂಟ್. ನೋಡಿ ಇದು ಸ್ಟಾರ್ ಆಕಾರದಲ್ಲಿ ಇರೋದ್ರಿಂದ ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ. ಓಕೆ. ಇದರಲ್ಲೂ ಬಹಳ ಔಷಧೀಯ ಗುಣಗಳಿದೆ ಅಂತ ಆಯುರ್ವೇದದಲ್ಲಿ ಓಕೆ ವಿಶೇಷವಾದ ಒಂದು ಇದನ್ನ ಹೇಳಿದ್ದಾರೆ. ಎಷ್ಟು ವರ್ಷದ ಮರ ಸರ್ ಇದು? ಇದು ಎರಡೂವರೆ ವರ್ಷಗಳ ಮರ. ಓಕೆ ಓಕೆ ಎರಡೂವರೆ ವರ್ಷ. ಈಗಾಗಲೇ ಒಂದು ಸಲ ಒಂದು ಸೀಸನ್ಗೆ ಓಕೆ ಒಂದು 25 ಕೆ ಜಿಯಷ್ಟು ಹಣ್ಣು ಸಿಗುತ್ತೆ. 25 ಕೆ ಜಿ. ಸೊ ಮತ್ತೆ ಹೂವು ಆಗಿದೆ. ಹೌದು, ಇದು ಹೂವು. ವರ್ಷದಲ್ಲಿ ಎರಡು ಬಾರಿ ಇದನ್ನ ಕೇಳ್ತೀವಿ. ಓಕೆ. ತುಂಬಾ ರುಚಿಯಾಗಿರುತ್ತೆ. ಓಕೆ. ಬಹಳ ನೀವು ಆಯುರ್ವೇದದಲ್ಲಿ ಹುಡುಕಿದ್ರೆ ಇದಕ್ಕೆ ಆದಂತ ವಿಶೇಷವಾದಂತ ಈ ಹಣ್ಣಿನ ಬಗ್ಗೆ ವರ್ಣನೆಗಳಿದೆ. ಓಕೆ. ಸೊ ಇದು ಅಂದ್ರೆ ಕೆಜಿಗೆ ಅಂದ್ರೆ ಅವರೇ ಬಂದು ತಗೊಂಡು ಹೋಗ್ತಾರೆ ಮಾರಾಟಗಾರ? ಅವರೇ ಬಂದು ತಗೊಂಡು ಹೋದ್ರು ಒಂದು ಕೆಜಿಗೆ ಇಲ್ಲೇ ಕನಿಷ್ಠ 80 ರೂಪಾಯಿ ಅಂತ ಸಿಗತ್ತೆ. 80 ರೂಪಾಯಿ. ಹೌದು. ಓಕೆ. ಕನಿಷ್ಠ ಹೇಳ್ತಿರೋದು. ಓಕೆ. ಇದಕ್ಕೆ ಯಾವ ತರ ಸರ್ ಗೊಬ್ಬರ ಮತ್ತೆ ನೀರು ಯಾವ ತರ? ಇದು ನಾನು ಡ್ರಿಪ್ ಇರಿಗೇಷನ್ ಅಂದ್ರೆ ಗಿಡಗಳಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನಾನು ಕೊಡೋ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಓಕೆ ಸರ್. ಬೋರಿಂದ ಎಲ್ಲ ಪೈಪ್ ಲೈನಿಂಗ್ ಮಾಡಿಸಿ ಅದರಿಂದ ಲ್ಯಾಟ್ರಲ್ ಎಳಿಸಿ ಡ್ರಿಪ್ ಇರಿಗೇಷನ್ ಮಾಡಿರೋದು. ವರ್ಷದಲ್ಲಿ ಒಂದು ಬಾರಿ ಮಾತ್ರ ನಾನು ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ. ಅದು ಸಮೃದ್ಧಿಯಾಗಿ ಒಂದೊಂದು ಗಿಡಕ್ಕೆ 2-3 ಬಾಂಡ್ಲೆ, ನಮ್ಮಲ್ಲಿ ಏನು ಹೇಳ್ತೀವಿ ಬೇಸಿನ್ ಅಂತ, ಅದರಲ್ಲಿ 2 ಬಾಂಡ್ಲೆ ಪ್ಯೂರ್ ಕೊಟ್ಟಿಗೆ ಗೊಬ್ಬರ. ಅದರಲ್ಲಿ ಕುರಿ ಹಸು ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಅಂಥ ಗೊಬ್ಬರನ ನಾವು ಪ್ರತಿ ಗಿಡಕ್ಕೂ ಹಾಕ್ತೀನಿ. ಅದಾದ ನಂತರ ತಿಂಗಳಿಗೊಂದ್ಸಲ ಜೀವಾಮೃತ. ಜೀವಾಮೃತ ಅಂದರೆ ನಾಟಿ ನಮ್ಮ ದೇಶಿ ಹಸುವಿನ ಗೋಮೂತ್ರ, ಸಗಣಿ, ದ್ವಿದಳ ಧಾನ್ಯ, ಅದರ ಪೌಡರು, ಮತ್ತು ನಮ್ಮ ಜಮೀನದೇ ಆದಂಥ 2 ಬೊಕ್ಸ ಮಣ್ಣು, ಇಷ್ಟನ್ನು ನಾವು ಇದಕ್ಕೆ ಹಾಕಿ ಡ್ರಮ್ಗೆ ಹಾಕಿ ಕ್ಲಾಕ್ ವೈಸಲ್ಲಿ ರೊಟೇಟ್ ಮಾಡಬೇಕು. ಅದನ್ನು ಒಂದು 4 ದಿನ ರೊಟೇಟ್ ಮಾಡ್ತಾಯಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅದು ಕನ್ವರ್ಟ್ ಆಗಿರುತ್ತೆ. ಸೊ ಅದನ್ನು ನೀವು ಒಂದು ಗಿಡಕ್ಕೆ ಯಾವ ಪ್ರಮಾಣದಲ್ಲಿ ಅದರ ಆಯಸ್ಸು ಅದರ ಎತ್ತರ ನೋಡಿ ಅದರ ಎಷ್ಟು ಅದಕ್ಕೆ ಶಕ್ತಿ ಇದೆ ಅದನ್ನು ತಡ್ಕೊಳ್ಳೋ ಇದನ್ನು ನೋಡಿ ಗಿಡಗಳಿಗೆ ಹಾಕ್ತಾ ಹೋಗಬೇಕು. ನೀವು ಡ್ರಿಪ್ ಇರಿಗೇಷನ್ ಇದ್ದರೆ ಅದ್ರ ಮೂಲಕ ಬೇಕಾದರೂ ಕೊಡ್ಬೋದು, ಅಥವಾ ಒಂದೊಂದು ಗಿಡಕ್ಕೆ 1 ಲೀಟ್ರ್ ಥರ ನೀವು ಬುಡಕ್ಕೆ ಹಾಕಿ ಇದು ಮಾಡ್ಬೋದು. ಓಕೆ. ಇದು ಎಷ್ಟು ಈಲ್ಡ್ ಕೊಟ್ಟಿದೆ ಸರ್ 2.5 ವರ್ಷ ಗಿಡ ಅಂತ ಹೇಳಿದ್ರಲ್ಲ? ಯಾವುದು ಸ್ಟಾರ್ ಫ್ರೂಟ್? ಹಾಂ. ಈಗ ಒಂದು ಗಿಡದಲ್ಲಿ ಒಂದು 20-25 ಕೆ ಜಿಸ್ ಕೇಳ್ತೀವಿ. 20 ಕೆ ಜಿ. ಹಾಂ ಹಾಂ. ಸೊ ಅದು ಏರ್ ಹೋದಂಗೆ ಜಾಸ್ತಿ ಆಗ್ತಾನೆ ಹೋಗ್ತದಲ್ಲ? ಹೌದು ಹೌದು ಹೌದು. ಓಕೆ ಓಕೆ. ಇನ್ನು ಸಣ್ಣ ಗಿಡ, ಹೀಗೆ ಬೆಳೀತಾನೆ ಹೋಗುತ್ತೆ, ಈಲ್ಡ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಓಕೆ. ಈಗ ಅದರಲ್ಲಿ ಎಷ್ಟು ಕಮ್ಮಿ 150 ಕೆ ಜಿ ಮಾಡಿದ್ದಾರೆ.